बड़ जनर तुर्तु सेवेगागी सरकार नीडिरुव तुर्तु वाहनद निर्वहणे विफलवागिदे। आरोग्य सचिवरु तक्षण तुर्तु वाहनद अव्यवस्थेय बग्गे परिशीलने नडेसबेकिदे। राज्य सरकार ग्रामीण प्रदेशद बड़ जनर आरोग्यक्के तक्षण रक्षणे नीडबेकिदे एंदु माजी शासक पिआर् सुधाकर्लाल आग्रह माडिदरु। कोटकेरे पट्टणद सार्वजनिक आस्पत्रेयल्लि शनिवार चिरते दाळिगे ओळगागि चिकित्से पडेयुत्तिरुव वयोवृद्ध रैत मत्तु इब्बरु मक्कळ आरोग्य विचारिसिद नंतर आरोग्य इलाखेय अधिकारिगळ जोते नंतर चर्चिसि मातनाडिदरु। कोटकेरे पट्टणद सार्वजनिक आस्पत्रेयल्लि तुर्तु वाहन तोविनकेरे मत्तु कोळालदल्लि तला ओंदु तुर्तु वाहनद सौलभ्यविदे। आरोग्य सचिवरु तक्षण तुर्तु सेवेय बग्गे माहिति पडेदु क्रम कैगोळ्ळबेकिदे एंदु ओत्तायि माडिदरु। ಅಲ್ಲಿ ಆ ಸ್ಥಳಕ್ಕೆ ತಲುಪಲಿಲ್ಲ ಅಂದ್ರೆ ಇದರ ಅರ್ಥ ಎಲ್ಲೋ ಒಂದು ಕಡೆ ಈ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಸರಿಯಾಗಿ ನಡೆಯತಾ ಇಲ್ಲ। ಈಗ ಮತ್ತೆ ಕೆಲವರು ಹೇಳ್ತಾ ಇದ್ದರು ಈಗ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಎಲ್ಲಿ ಬರಬೇಕು ಇರಕ್ಕೆಂದ್ರೆ ಅಕ್ಕ ಎಲ್ಲಿ ಬರಬೇಕು ಹ್ಯಾಗ್ ಬರಬೇಕು ಅವರಿಗೆ ಅಡ್ರೆಸ್ ಗೊತ್ತಿರೋದಿಲ್ಲ ಅವರಿಗೆ ಯಾವ ರೂಟ್ ಅನ್ನೋದು ಗೊತ್ತಿರೋದಿಲ್ಲ। ಹಾಗಾಗಿ ಎಲ್ಲೋ ಒಂದು ಕಡೆ ಈ 108 ಆಂಬ್ಯುಲೆನ್ಸ್ ಏನಿದೆ ಅದು ವಿಫಲ ಆಗಿದೆ। ನಮ್ಮ ಜನಗಳಿಗೆ ಏನು ಸರ್ವಿಸ್ ಅನ್ನು ಕೊಡಬೇಕಾಗಿತ್ತು ಆ ಸರ್ವಿಸ್ ಕೊಡೋದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ। ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಮತ್ತೆ ಏನು ಈ 108 ವ್ಯವಸ್ಥೆ ಇದೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ। THO ಅವರ ಜೊತೆ ಕೂಡ ಈಗಾಗಲೇ ನಾನು ಮಾತಾಡಿದೆ ಅವರು ಕೂಡ ಹೇಳ್ತಾ ಇದ್ದರು ನಾನು ಕೂಡ ತಕ್ಷಣದಿಂದಲೇ ಮಾತಾಡ್ತೀನಿ ಅಂತ। ಈಗ ನಮಗೆ 108 ನ ಉದ್ದೇಶ ಬಹಳ ಸ್ಪಷ್ಟವಾಗಿ ನಮ್ಮ ಜನಗಳಿಗೆ ಸಹಾಯ ಆಗಬೇಕು। ಅವರು ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು ತಕ್ಷಣದಿಂದ 5 ನಿಮಿಷ 10 ನಿಮಿಷದಲ್ಲಿ ಅಲ್ಲಿ ರೀಚ್ ಆಗಬೇಕು ಅಂತ ಹೇಳಿ ಹೀಗೆ ಹೇಳ್ತಾ ಇದ್ರು। ಓಳವನಹಳ್ಳಿಯಲ್ಲಿ ಒಂದು 108 ಇದೆ, ಕೋಟಗೆರೆ ಟೌನಲ್ಲಿದೆ, ಕೋಳಾಲದಲ್ಲಿದೆ, ತೋವಿನಕೆರೆಯಲ್ಲಿದೆ, ಎಲ್ಲ ಭಾಗದಲ್ಲೂ ಇದೆ। ಆದರೆ ಅದು ಜನಗಳಿಗೆ ಅವರ ಕಷ್ಟದಲ್ಲಿ ಅವ್ರಿಗೆ ಆಂಬ್ಯುಲೆನ್ಸ್ ತಲುಪ್ತಾ ಇಲ್ಲ 108। ಹಾಗಾಗಿ ನಾನು ನಮ್ಮ ಆರೋಗ್ಯ ಸಚಿವರನ್ನು ಕೂಡ ಒತ್ತಾಯ ಮಾಡ್ತೇನೆ, ದಯವಿಟ್ಟು ತಾವು ಇದ್ರ ಬಗ್ಗೆ ನಿಗಾ ವಹಿಸಬೇಕು ಮತ್ತು ಏನು ಯಾವ ಉದ್ದೇಶದಿಂದ ಈ 108ನ್ನು ನಮ್ಮ ಹೋಬಳಿ ಹೆಡ್ ಕ್ವಾರ್ಟರ್ಸ್ಗಳಲ್ಲಿದೆ, ಕೋಟಗೆರೆ ಪಟ್ಟಣದಲ್ಲಿದೆ, ಅದು ಸಮರ್ಪಕವಾಗಿ ನಮ್ಮ ಜನಗಳ ಕಷ್ಟಕ್ಕೆ ತಲುಪ್ತಾ ಇಲ್ಲ। ಅಪಘಾತ ಆದಾಗ ತುರ್ತು ವಾಹನ ಬರೋದಿಲ್ಲ, ಗರ್ಭಿಣಿಯರ ಹೆರಿಗೆಯ ವೇಳೆಯಲ್ಲಿ ಸಹಾಯಕ್ಕೆ ತುರ್ತು ವಾಹನ ಸಿಗೋದಿಲ್ಲ, ಈಗ ಚಿರತೆ ದಾಳಿ ಆದಾಗಲೂ ತುರ್ತು ವಾಹನ ಸಿಗದೆ ಖಾಸಗಿ ವಾಹನದಲ್ಲಿ ರೈತರು ಮತ್ತು ಮಕ್ಕಳನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ। ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆಯ ಮೌನವು ಹತ್ತಾರು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಆರೋಪ ಮಾಡಿದರು। ಪುಟ್ಟ ಮಕ್ಕಳು ಮತ್ತು ಒಬ್ಬರು ವಯಸ್ಸಾದವರು ಮತ್ತು ಇನ್ನೊಬ್ಬರು ವ್ಯಕ್ತಿಯ ಮೇಲೆ ಭಾಳ ಒಂದು ಕೆಟ್ಟ ರೀತಿಯಲ್ಲಿ ಅವರೆಲ್ರಿಗೂ ಕೂಡ ನೋವಾಗಿದೆ ಮತ್ತು ಅವರಿಗೆ ಗಂಭೀರವಾಗಿರ್ತಕ್ಕಂಥ ಗಾಯಗಳಾಗಿದೆ ಚಿರತೆ ದಾಳಿಯಿಂದ। ಆದರೆ ಇಲ್ಲಿ ನಾನು ಆಸ್ಪತ್ರೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಾನು ವೈದ್ಯಾಧಿಕಾರಿಗಳ ಜೊತೆಯಲ್ಲಿ ಮತ್ತು ಏನು ಚಿರತೆ ದಾಳಿಗೊಳಗಾದ ಕುಟುಂಬಸ್ಥರ ಜೊತೆಯಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದದ್ದು ಏನಂದರೆ ಇಲ್ಲಿ ಏನು ಆ್ಯಂಬುಲೆನ್ಸ್ನ ವ್ಯವಸ್ಥೆ ಏನಿದೆ ಅದು ಅವ್ಯವಸ್ಥೆಯ ಅಗರ ಆಗಿ ಕೂತಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ। ಏನು ನಮ್ಮ ಜನಗಳು ಆ್ಯಂಬುಲೆನ್ಸ್ಗಾಗಿ 108ಗೆ ಅವ್ರ ಫೋನನ್ನು ಮಾಡಿದಂಥ ಸಂದರ್ಭದಲ್ಲಿ ಸಕಾಲದಲ್ಲಿ ಯಾವತ್ತೂ ಆ್ಯಂಬುಲೆನ್ಸ್ ಬಂದಿದ್ದನ್ನು ಬಹುಶಃ ನಮ್ಮ ಜನಗಳು ಯಾರೂ ಹೇಳಲಿಕ್ಕೆ ಸಿದ್ಧರಿಲ್ಲ। ಇವತ್ತು ಕೂಡ ಅಲ್ಲಿ ಚಿರತೆ ದಾಳಿ ಆದ ನಂತರದಲ್ಲಿ ಆ್ಯಂಬುಲೆನ್ಸ್ಗಾಗಿ 108ಗೆ ಫೋನ್ ಮಾಡಿದ್ರೆ ಅವರು ಫೋನ್ ರಿಸೀವೇ ಮಾಡಲಿಲ್ಲ ಅನಿಸುತ್ತೆ, ರಿಸೀವ್ ಮಾಡಿದ್ರು ಆದರೆ 10 ನಿಮಿಷ ಕಾಯಿರಿ 20 ನಿಮಿಷ ಕಾಯಿರಿ ಅನ್ನೋ ಅಷ್ಟರಲ್ಲಿ ಅವ್ರು ಕಾದು ಕಾದು ಕೊನೆಗೆ ಒಂದು ಪ್ರೈವೇಟ್ ಕಾರಲ್ಲಿ ಇಲ್ಲಿ ಆಸ್ಪತ್ರೆಗೆ ಬಂದರು। ಇಲ್ಲಿ ಬಂದ ನಂತರದಲ್ಲಿ ನೋಡಿದ್ರೆ 108 ವೆಹಿಕಲ್ ಇಲ್ಲೇ ನಿಂತಿದೆ ಆಸ್ಪತ್ರೆ ಆವರಣದಲ್ಲಿ। ಐಕೆ ಕಾಲೋನಿಯ ಬಳಿ ಬಸ್ ನಿಲ್ದಾಣದ ಸಮೀಪ ಶ್ರೀನಿವಾಸ್ ರಾಜು ಮೇಲೆ ಚಿರತೆ ದಾಳಿ ನಡೆಸಿದೆ, ನಂತರ ದನದ ಕೊಟ್ಟಿಗೆಯಲ್ಲಿ ಹಾಲು ಕರೆಯುತ್ತಿದ್ದ ಧನುಷ್ ಚೇತನ್ ಎಂಬುವರ ಮೇಲೆ ಚಿರತೆ ದಾಳಿ ನಡೆಸಿದೆ। ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ನಾಹಿದ, ಅರಣ್ಯ ಇಲಾಖೆಯ ಸುರೇಶ್, ಆರೋಗ್ಯ ಇಲಾಖೆಯ ಮುಖ್ಯಾಧಿಕಾರಿ ಪುಷ್ಪಲತಾ ಸೇರಿದಂತೆ ಇತರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ। ಕೋಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ।
ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ.